ಮೇಡಮ್ ಇವತ್ತು ಬೆಳಗ್ಗೆ ಬಂದ್ಬಿಟ್ಟು ನಿಮ್ಮ ಜೊತೆ ಒಬ್ಬ ಲೇಡಿ ಬಂದ್ಬಿಟ್ಟು ಗಲಾಟೆ ಮಾಡ್ಕೊಂಡಿದ್ರು. ಗಲಾಟೆ ಏನು ಮೇಡಮ್, ಅವ್ರು ಯಾರು ಮೇಡಮ್? ಸರ್, ಗಲಾಟೆ ಮಾಡಿದವರು ಕೋಚ್ ಒಬ್ಬರು ಇದ್ರಲ್ಲಿ ಕೋಚಿಂಗ್ ಮಾಡ್ತಾರೆ ಸರ್, ಯತೀಶ್ ಅಂತ ಅವ್ರ ವೈಫು. ಗಲಾಟೆ ಕಾರಣ ಇಷ್ಟೇ, ನಾನು ಶುಕ್ರವಾರ ಒಂದು ಟೆಡ್ ಎಕ್ಸ್ ಟಾಕ್ ಹೋಗಿರ್ತೀನಿ, ಅದರಲ್ಲಿ ಒಂದು ಪೋಸ್ಟ್ ಮಾಡಿರ್ತಾರೆ ಅವರು. ಸೊ ಆ ಪೋಸ್ಟ್ನಲ್ಲಿ ಇಟ್ ವಾಸ್ ಕ್ಲಿಯರ್ಲಿ ಅವರು ಖೇಲ್ ರತ್ನ ಪುರಸ್ಕಾರ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅವ್ರು ಅದನ್ನು ಖೇಲ್ ರತ್ನ ಅವಾರ್ಡಿನ ನೀನು ಅಂತ ಹೇಳಿಬಿಟ್ಟು ಕ್ವಶನ್ ಮಾಡ್ತಾರೆ. ನಾನು ಅದಕ್ಕೆ ಫೋಟೋ ಕಳಿಸ್ಬಿಟ್ಟು, ನೋಡಮ್ಮ ಇದು ಖೇಲ್ ರತ್ನ ಅವಾರ್ಡ್ ಅಂತ ನಾನು ಎಲ್ಲೂ ಹಾಕ್ಕೊಂಡಿಲ್ಲ, ಅಥವಾ ಅದು ಅದರ ಹೆಸರು ಬರೀ ಖೇಲ್ ರತ್ನ ಅವಾರ್ಡ್ ಅಲ್ಲ, ಅದು ಬಂದು ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್. ಇಟ್ ಈಸ್ ಗಿವನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ಅದು ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಪರ್ಸನ್ಸ್ಗೆ. ಸೊ ಇವ್ರು ಹೇಳ್ತಾರೆ ನೀನು ಅದನ್ನು ಫಾಲ್ಸ್ ಪ್ರೊಪಗ್ಯಾಂಡಾ ಮಾಡಿಬಿಟ್ಟು ಎಲ್ಲ ಕಡೆ ಪಬ್ಲಿಕ್ ಸಿಟಿ ತೊಗೊಳ್ತಿದ್ಯಾ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಅದಕ್ಕೆ ನನ್ನ ಮೆಸೇಜ್ನ ನಾನು ಹೇಳ್ತೀನಿ, ಇಲ್ಲ ನಾನು ಆ ರೀತಿ ಮಾಡಿಲ್ಲ, ಸೊ ಇಷ್ಟೇ ನಾನು ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡ್ಬೇಕು ಅದು ಕೊಡ್ತೀನಿ. ಅದಾದಮೇಲೆ ಮತ್ತೆ ಇನ್ನೊಂದು ಕ್ವಶನ್ ರೇಸ್ ಮಾಡ್ತಾರೆ ಗ್ರೂಪ್ನಲ್ಲಿ, ನೀನು 19 ಸತಿ ಬೆಸ್ಟ್ ಅಥ್ಲೀಟ್ ಅಂತ ಹಾಕ್ಕೊಂಡಿದ್ಯಾ, ಅಥವಾ ಇಷ್ಟು ವರ್ಷ ನೀನು ಇಷ್ಟೊಂದು ಮೆಡಲ್ ಮಾಡಿದ್ಯಾ ಅಂತ ಹಾಕ್ಕೊಂಡಿದ್ಯಾ ಅಂತೆಲ್ಲ ಹೇಳಿಬಿಟ್ಟು. ಸೊ ಅದನ್ನು ಕೇಳೋಕ್ಕೆ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಕಾಲ್ ಮಾಡ್ತೀನಿ. ಆ ಕಾಲ್ 10 ಸೆಕೆಂಡ್ ಸಹ ನಡೆಯೋದಿಲ್ಲ, ಅಷ್ಟರಲ್ಲಿ ಅವರು ನೀನು ಇಲ್ಲಲ್ಲ ಫೋನ್ ಹೇಳಬೇಕಾಗಿರೋದು, ನೀನು ಹೇಳಬೇಕಾದ್ರೆ ಗ್ರೂಪಲ್ಲಿ ಅಂತಾರೆ. ಎಸ್ ಐ ಅಗ್ರಿ, ನಾನು ಗ್ರೂಪಲ್ಲಿ ಹೇಳಬೇಕಾಗಿತ್ತು, ಬಟ್ ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡೋಣ ಅನ್ನೋ ಮಟ್ಟಿಗೆ ಕಾಲ್ ಮಾಡಿದೆ ಹೊರತು ಬೇರೆ ಏನೇನೋ ಕಾಲ ಅಲ್ಲಿಗೆ ನಿಲ್ಲಲ್ಲ ಅವರು. ನಾನು ಅದಕ್ಕೆ ನಿಂತ್ಕೊಂತು ಅಂತ ಹೇಳಿ ನಾನು ಸುಮ್ಮನೆ ಆಗ್ತೀನಿ. ನಾನು ಶನಿವಾರ ಸ್ಟೇಡಿಯಮ್ಗೆ ಬಂದಿರಲಿಲ್ಲ, ಭಾನುವಾರ ನಮ್ಮದು ರೆಸ್ಟ್ ಇತ್ತು. ಇವತ್ತು ಬೆಳಗ್ಗೆ ಬಂದರೆ ಪ್ರಾಕ್ಟೀಸ್ ಟೈಮಲ್ಲಿ ಏಕಾಏಕಿ ಅವ್ರ ಮೇಲೆ ಬಂದುಬಿಟ್ಟು ತುಂಬ ಕೆಟ್ಟ ಪದಗಳಲ್ಲಿ ಮಾತಾಡಿ, ಏಕವಚನದಲ್ಲಿ ಮಾತಾಡಿ, ನೀನೇನು ಮಾಡಿದ್ಯಾ, ನೀನೇನು ಪರ್ಫಾರ್ಮರಾ, ನೀನೇನು ಏಷ್ಯನ್ ಮೆಡಲಿಸ್ಟ್ ಅಂತ ಎಲ್ಲ ಬೇಡಿ ಕ್ವಶನ್ ಮಾಡ್ತಾರೆ ಸರ್. ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ, ಒಂದೇ ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ, ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಇನ್ನೊಂದು ವಿಡಿಯೋದಲ್ಲಿ ಕೇಳ್ಬೋದು, ಅವರು ನಿಮ್ಮ ಮೇಲೆ ಕೆಲವೊಂದಷ್ಟು ಆರೋಪಗಳು ಸಹ ಏನೋ ಬಾಕ್ಸ್ ಕದ್ದಿದೆಯಾ ಅಂತೇಳ್ಬಿಟ್ಟು, ಮತ್ತು ಯಾವ ಮೆಡ್ಲೋ ತೊಗೊಂಡಿಲ್ಲ ಅಂದ್ಬಿಟ್ಟು ನೀವು ಅದು ನಿಮ್ಮನ್ನು ಏನಾದರೂ ಕೇಳಬೇಕಂದ್ರೆ ಅವರು ಕೋಚ್ ನಿಮ್ಮ ಕೋಚ್ ಯಾರಿದ್ದಾರೆ ಮತ್ತು ಸೀನಿಯರ್ ಅಂತ ಹೇಳಿದ್ರೆ ಅವ್ರು ಬಂದು ಕೇಳಬೇಕಾಯ್ತು. ಮತ್ತು ಇವ್ರು ಯಾಕೆ ಬರ್ತಾ ಇದ್ರು ಸ್ಟೇಡಿಯಮ್ಗೆ, ಮತ್ತು ಇವತ್ತೇ ಯಾಕೆ ಬಂದಿದ್ರು, ಹಿಂದೆ ಏನಾದರೂ ಬರ್ತಾ ಇದ್ರು ಅವ್ರು ಅಂತ? ಸರ್, ಹಿಂದೆ ಯಾವಾಗಾದ್ರೂ ಒಂದೊಂದ್ಸತಿ ನೋಡಿದ್ದೆ ಅವ್ರು ಬರ್ತಿದ್ರು, ಅವ್ರು ಗ್ರೂಪಟ್ಟಿ ಇದ್ದು ಹೋಗ್ತಿದ್ರು ಸರ್, ಯಾವಾಗಾದ್ರೂ ಒಂದೊಂದ್ಸತಿ ನೋಡಿದ್ದು ಅಷ್ಟೇ ಆ್ಯಸ್ ಅನ್ ಗ್ಲಾನ್ಸು. ಅಷ್ಟು ಬಿಟ್ಟರೆ ಇವತ್ತು ಬಂದುಬಿಟ್ಟು ಏಕಾಏಕಿ ಇಲ್ಲಿ ಬಂದು ಚಪ್ಪಲಿ ತೋರಿಸಿ ತುಂಬ ಕೆಟ್ಟ ಪದಗಳಲ್ಲಿ ಮಾತಾಡಿ ಇದನ್ನು ದೊಡ್ಡದು ಮಾಡಿ, ಅದು ಇದೊಂದು ಲುಕ್ಸ್ ಲೈಕ್ ಇಟ್ ಕಂಪ್ಲೀಟ್ಲಿ ಪ್ಲ್ಯಾನ್ಡ್ ಅನ್ನೋ ಥರ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ನಮಗೂ. ಯಾಕಂದರೆ ಇದಾಗಿ 2 ದಿವಸ ಆಯಿತು, ಸೊ ಚಿಕ್ಕ ವಿಚಾರ ಅಂತೇಳಿ ನಾವು ಸುಮ್ಮನೆ ಆಗಿದ್ವಿ. ಬಟ್ 2 ದಿವಸದ ಮೇಲೂ ಇವ್ರು ಇಷ್ಟೆಲ್ಲ ಏನಕ್ಕೆ ಡ್ರ್ಯಾಗ್ ಮಾಡ್ತಿದ್ದಾರೆ ಅನ್ನೋ ವಿಚಾರ ನಮಗೂ ಗೊತ್ತಿಲ್ಲ ಸರ್. ಮೇಡಮ್, ನೀವು ನಿಮ್ಮ ಬಗ್ಗೆ ಅಂದರೆ ನೀವು ಯಾವ ಸ್ಪೋರ್ಟ್ಸಲ್ಲಿ ಏನು ಮಾಡ್ತಾಯಿದ್ದೀರಾ ಕರೆಂಟ್ಲಿ ಅಂದರೆ, ಅದಕ್ಕೆ ಏಷ್ಯನ್ ಅಥ್ಲೆಟ್ ಅಂತ ಹೇಳ್ತಾ ಇದ್ದಾರೆ, ಮತ್ತು ಏನು ಕೋಚಿಂಗ್ ಮಾಡ್ತೀರಾ ಅಥವಾ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀರಾ ಅಥವಾ ಕರ್ನಾಟಕಕ್ಕೆ ಎಷ್ಟು ವರ್ಷದಿಂದ ನೀವು ಸೇವೆಯನ್ನು ಸಲ್ಲಿಸ್ತಾ ಇದೆ? ಸರ್, ನಾನು ಆ್ಯಸ್ ಎನ್ ಪ್ರೊಫೆಷ್ನಲಿ ಸ್ಪೋರ್ಟ್ಸ್ ಮಾಡೋ ಟೈಮಲ್ಲಿ ನಾನು 15 ವರ್ಷ ಸ್ಪೋರ್ಟ್ಸ್ ಮಾಡಿದ್ದೀನಿ ಸರ್ ಕರ್ನಾಟಕಕ್ಕೆ. ಜೂನಿಯರ್ ಮತ್ತು ಸೀನಿಯರ್ ಎರಡೂ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಸುಮಾರು ಟೈಮ್ ಮೆಡಲ್ ಗೆದ್ದಿರ್ತೀನಿ. ಇಲ್ಲೂ ಸಹ ಎಷ್ಟೋ ಕಾಂಪಿಟೇಷನ್ಗಳಲ್ಲಿ ಬೆಸ್ಟ್ ಅಥ್ಲೀಟ್ ಅವಾರ್ಡ್ ಸಿಕ್ಕಿದೆ. ಯೂನಿವರ್ಸಿಟಿ ಲೈಕ್ ಕಾಲೇಜ್ ಅಟ್ ಈವೆಂಟ್ ಯೂನಿವರ್ಸಿಟಿ ಮೀಟ್ನಲ್ಲಿ, ಬ್ಯಾಂಗ್ಳೂರು ಯೂನಿವರ್ಸಿಟಿ ಮೀಟಲ್ಲೂ ಸಹ ನಾನು ಬೆಸ್ಟ್ ಅಥ್ಲೀಟ್ ಆಗಿದ್ದೆ. ಶಾಲೆ ಮತ್ತು ಕಾಲೇಜ್ ಮತ್ತು ಸ್ಕೂಲ್ ಡೇಸಿಂದನೂ ನಾನು ಸ್ಪೋರ್ಟ್ಸ್ ಮಾಡ್ತಿದ್ದೆ ಸರ್. ಅದಲ್ಲಿಲ್ದಿರ ನಾನು 1999, 2001 ಮತ್ತು 2002 ಜೂನಿಯರ್ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಮೆಡಲ್ ಗೆದ್ದಿರ್ತೀನಿ. 2016 ಸೀನಿಯರ್ ಏಷ್ಯನ್ ಚಾಂಪಿಯನ್ ಸೀನಿಯರ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ 400x400 meters ಸಹ ಮೆಡಲ್ ಆಗಿದೆ ಸರ್ ನಮ್ಮದು. ಮೇಡಮ್, ಈ ಒಂದು ವಿಡಿಯೋ ನೋಡಿ ಮತ್ತು ಇಷ್ಟು ಮಟ್ಟದಲ್ಲಿ ಅವ್ರು ನಿಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ ಅನ್ನೋದು, ಏನಾದರೂ ಹಳೆ ದ್ವೇಷ ಏನಾದರೂ ಇಟ್ಕೊಂಡಿದ್ದ ಅಥವಾ ಪರ್ಸ್ನಲ್ ಏನಾಗಿರೋ ಟಾರ್ಗೆಟ್ ಮಾಡ್ತಾ ಇದ್ದಾರಾ ನಿಮ್ಮನ್ನು ಅಂತ? ಸರ್, ಪರ್ಸ್ನಲ್ ಟಾರ್ಗೆಟ್ ಇವಾಗ ಅನ್ನಿಸ್ತಾ ಇದೆ, ಬಟ್ ಖಂಡಿತವಾಗ್ಲೂ ಹಳೆ ದ್ವೇಷದ ಥರ ನನಗೂ ಅವ್ರ ಮಧ್ಯೆ ಮಾತುಕತೆನೇ ಇಲ್ಲ ಸರ್. ಜಸ್ಟ್ ಹಲೋ ಆ್ಯಸ್ ಇನ್ ಹೆಂಗೆ ಮಾಡ್ತೀವಿ, ಬೆಳಗ್ಗೆ ಬಂದಾಗ ಹೇಗೆ ವಿಶ್ ಮಾಡ್ತೀವಿ ಅದಷ್ಟೇ ಸರ್. ಅದ್ರ ಮೇಲೆ ನನಗೆ ಅವರೊಟ್ಟಿಗೆ ಏನು ಪರ್ಸ್ನಲ್ ಕಾನ್ವರ್ಸೇಷನ್ ಸಹ ಯಾವತ್ತೂ ಇದ್ದೆ. ನಾನು ಎಲ್ಲೂ ಸಹ ಅವ್ರು ಹೇಳೋ ರೀತಿ ಸುಳ್ಳು ಸುಳ್ಳಾಗಿ ಅಥವಾ ನಾನು ಪರ್ಫಾರ್ಮೆನ್ಸ್ ಮಾಡಿರೋದನ್ನು ಸುಳ್ಳು ಅಂತ ಹೇಳಿ ಏನು ಮಾಡಿಲ್ಲ. ಅದರೊಟ್ಟಿಗೆ ಐ ಆಮ್ ಅನ್ ಲೆವೆಲ್ 2 ಅಥ್ಲೆಟಿಕ್ ಕೋಚ್. ಈಗ ಲಾಸ್ಟ್ ಓದ ಮಾರ್ಚ್ನಲ್ಲೇ ಸಹ ನಾನು ವರ್ಲ್ಡ್ ಅಥ್ಲೆಟಿಕ್ಸಿಂದ ನಮ್ಮದು ಕೋಚಿಂಗ್ ಕೋರ್ಸ್ ನಡೆಯುತ್ತೆ ಸರ್, ಅದರಲ್ಲಿ ಲೆವೆಲ್ 2 ಪಾಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇನ್ ಅವ್ರು ಕೇಳೋ ಎಲ್ಲ ಕ್ವಶನ್ಗೆ ಐ ಆಮ್ ಎನ್ ಎಲಿಜಿಬಲ್ ಕೋಚ್. ಐ ವಾಸ್ ಎನ್ ಫಾರ್ಮರ್ ಇಂಟರ್ನ್ಯಾಷನಲ್ ಅಥ್ಲೀಟ್, ಐ ವಾಸ್ ಎ ಸ್ಟೇಟ್ ಆ್ಯಂಡ್ ಎ ನ್ಯಾಷನಲ್ ಚಾಂಪಿಯನ್ ಫಾರ್ ಮೆನಿ ಇಯರ್ಸ್ ಸರ್. ಮೇಡಮ್, ಇನ್ನೊಂದು ಇವತ್ತಿನ ವಿಚಾರಕ್ಕೆ ನಿಮ್ಮ ಅಸೋಸಿಯೇಷನ್ಗೆ ಏನಾದರೂ ನೀವು ಮನವಿ ಕೊಡ್ತೀರಾ ಅಥವಾ ಏನಾದರೂ ರೇಸ್ ಮಾಡ್ತೀರಾ ಅಥವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ? ಸರ್, ಅಸೋಸಿಯೇಷನ್ ಖಂಡಿತವಾಗ್ಲೂ ಮನವಿ ಕೊಡಬೇಕು, ಪ್ಲಸ್ ನಮ್ಮ ಸ್ಟೇಡಿಯಂ ಅಥಾರಿಟೀಸ್ ಕೊಡಬೇಕು. ಯಾಕಂದರೆ ನಾನೊಂದು ಹೆಣ್ಣಾಗ್ಬಿಟ್ಟು ಬೆಳಗ್ಗೆ ಎದ್ದು ಡೈಲಿ ಇದನ್ನೇ ನಾವು ಮಾಡ್ತಿರೋಕ್ಕಾಗಲ್ಲ. ನನ್ನ ಹತ್ರ ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಿರೋ ಮಕ್ಕಳಿದ್ದಾರೆ, ಸ್ಟೇಟ್ ರೆಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ನನ್ನ ಹತ್ರ ಮಕ್ಕಳು, ಸುಮಾರು ಜನ ಪ್ರಾಕ್ಟೀಸ್ ಮಾಡ್ತಾರವರು. ಸೊ ನಮಗೆ ಇದು ಇಲ್ಲಿಗೆ ನಿಲ್ಲಬೇಕು, ನನಗೆ ಇದು ಮತ್ತೆ ಡ್ರ್ಯಾಗ್ ಮಾಡ್ತಾ ಹೋಗೋದಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ನನ್ನ ಸೇಫ್ಟಿಗೆ ಪ್ಲಸ್ ನನ್ನ ಮಕ್ಕಳ ಸೇಫ್ಟಿಗೆ ಏನು ಬೇಕು, ಯಾಕಂದರೆ ಸ್ಪೋರ್ಟ್ಸ್ ಅನ್ನೋದು ಬರೀ ಫಿಸಿಕಲಿ ಇಲ್ಲ, ಮೆಂಟಲಿ ಸಹ ನಮ್ಮ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಮೈಂಡ್ ಸೆಟ್ ಆಲ್ಸೋ. ಸೊ ಅದಕ್ಕೆ ಏನು ಬೇಕು ಅದು ಐ ವಿಲ್ ಟೇಕ್ ದೋಸ್ ಸ್ಟೆಪ್ಸ್ ಫಾರ್ ಶೋರ್. ಥ್ಯಾಂಕ್ ಯು.